ಬೀಳಗಿ ಮತಕ್ಷೇತ್ರದ ಬಾದಾಮಿ ತಾಲೂಕಿನ ಹಲಕುರ್ಕಿ ಬಳಿ ವಿಮಾನ ನಿಲ್ದಾಣ ನಿರ್ಮಾಣ ಖಚಿತ. ಕೆಲವೇ ದಿನಗಳಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಘೋಷಿಸಿದರು. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು. ಹಲಕುರ್ಕಿ ಬಳಿ ನಿರ್ಮಾಣವಾಗಲಿರುವ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಳ್ಳುವ ರೈತರಿಗೆ 18 ಲಕ್ಷಕ್ಕೂ ಅಧಿಕ ಹಣ ಒದಗಿಸಿ ಇನ್ನೂ ಕೆಲವೊಂದು ಸೌಲಭ್ಯಗಳನ್ನು ಕೂಡ ಆ ರೈತರಿಗೆ ಕಲ್ಪಿಸುವುದಾಗಿ ತಿಳಿಸಿದರು. ಹಲಕುರ್ಕಿ ಬಳಿ ವಿಮಾನ ನಿಲ್ದಾಣ ಬೇಡವೆಂದು ಹೋರಾಟ ಮಾಡುತ್ತಿರುವವರಲ್ಲಿ ಕೆಲವೊಂದು ಜನರಿಗೆ ಭೂಮಿಯೇ ಇಲ್ಲ, ಹೀಗಾಗಿ ಭೂಮಿ ಇಲ್ಲದವರು ಕೂಡ ಹೋರಾಟ ನಡೆಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಏನೇ ಇರಲಿ, ವಿಮಾನ ನಿಲ್ದಾಣ ನಿರ್ಮಾಣ ಶತ ಸಿದ್ಧ ಎಂದರು. ಮತಕ್ಷೇತ್ರದ ಅನ್ನದಾತರಿಗೆ ಅನುಕೂಲವಾಗಲು 1,25,000 ಎಕರೆ ಭೂಮಿಗೆ ನೀರಾವರಿ ಮಾಡಿದ್ದು 320 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿದ್ಯುತ್ ಕೇಂದ್ರಗಳನ್ನು ಕೂಡ ತಂದಿದ್ದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೇರ್ಕಲ್ ಬಳಿ ಗಾರ್ಡನ್ ನಿರ್ಮಾಣಕ್ಕೆ ಹಣ ಮಂಜೂರಾಗಿದ್ದು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಕ್ಕ ಸಂಗಮ ಬಳಿ ಪಕ್ಷಿಧಾಮ ಜೊತೆಗೆ ಆಲಮಟ್ಟಿಯಿಂದ ಹೇರ್ಕಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ವರೆಗೂ ಜಲಪ್ರವಾಸಕ್ಕೆ 15 ಕೋಟಿ ಕೂಡ ಸರ್ಕಾರದಿಂದ ದೊರೆತಿದ್ದು ಕ್ಷೇತ್ರದಲ್ಲಿ ಶಿಕ್ಷಣದ ವ್ಯವಸ್ಥೆಗೆ ಹೆಚ್ಚಿನ ಗಮನ ಸೆಳೆದಿದ್ದು ಈ ಬಾರಿಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ಷೇತ್ರ ಹೆಚ್ಚಿನ ರ್ಯಾಂಕ್ ಪಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜೊತೆಗೆ ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ ಕೈಗಾರಿಕೆ ಕೂಡ ದೊರೆತಿದ್ದು ಅದಕ್ಕೂ ಕೂಡ ಶೀಘ್ರ ಭೂಮಿ ಪೂಜೆ ನೆರವೇರಲಿದ್ದು ಯಾರಾದರೂ ಕೈಗಾರಿಕೆಗಳನ್ನು ಸ್ಥಾಪಿಸಿಕೊಳ್ಳಲು ಮುಂದೆ ಬಂದರೆ ಸರ್ಕಾರ 50% ರಿಯಾಯಿತಿ ಕೊಡಲಿದೆ ಎಂದರು. ಇನ್ನು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಅಂಗಡಿ, ಈರಣ್ಣ ಗಿಡ್ಡಪ್ಪಗೋಳ್, ಸುರೇಶ್ ಭಗವತಿ, ಸುರೇಶ್ ಜಿಡ್ಡಿಮನಿ, ಮಿಥುನ್ ನಾಯಕ್, ಇಂದ್ರವ್ವ ಗಡ್ಡಿ, ಡಾಕ್ಟರ್ ರಮೇಶ್ ಅಕ್ಕಿಮರಡಿ, ಮುತ್ತನ್ನ ಅಂಗಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ರು. ಇದೇ ಸಂದರ್ಭದಲ್ಲಿ ಸಚಿವ ಮುರುಗೇಶ್ ನಿರಾಣಿ ಇವರನ್ನ ವಿವಿಧ ಸಮಾಜದ ಮುಖಂಡರು ಸನ್ಮಾನಿಸಿದ್ರು. ಎಲ್ಲರೂ ತಮ್ಮ ಉದ್ಯೋಗ ಬಿಟ್ಟು ಹತ್ತಿರ ಪ್ರೀತಿಯಿಂದ ಸ್ವಾಗತ ಮಾಡಿ ಎಲ್ಲ ಐದಾರು ಸನ್ಮಾನ ಮಾಡಿದ್ರು. ಆಕ್ಚುಲಿ ನಿಮ್ಮ ಸನ್ಮಾನದ ಮೂಲ ಬರುವಂತ ಜೊತೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾದ ಕೆಲಸ ಮಾಡಿ ಅವನ್ನು ಮುಟ್ಟಿಸಿದ್ದೇನೆ ಅಂತ ನಾನು ಇನ್ನು ಇಲ್ಲಿ ಸಹೋದರಿಯರು 75 ಜನ ಒಂದು ಎಲ್ಲರ ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬಹಳ ಒಳ್ಳೆಯ ಕೆಲಸ ಇವತ್ತು ನಮ್ಮ ಸರ್ಕಾರದಿಂದ ರೇಡಿಮೇಡ್ ಕಾರ್ಮೆಂಟ್ಸು ಮತ್ತು ಈ ಟೆಕ್ಸ್ಟೈಲ್ನಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಕೊಡುವಂಥ ರಾಜ್ಯವಾಗಿದ್ದರೆ ಅದು ಕರ್ನಾಟಕ ನೀವು 1 ಕೋಟಿ ರೂಪಾಯಿ ಉದ್ಯೋಗ ಮಾಡಿ 10 ಕೋಟಿ ಮಾಡಿ 1,000 ಕೋಟಿ ಮಾಡಿ ಅದರಲ್ಲಿ 50% ಸಬ್ಸಿಡಿ ನಮ್ಮ ಇಲಾಖೆ ಕೊಡ್ತೀವಿ. ಇನ್ನು 50% ಅಷ್ಟು ಬ್ಯಾಂಕ್ಗಳಿಂದ ಸಾಲವನ್ನು ಮಾಡಿ ಮಾಡಬಹುದು. ಉದಾಹರಣೆಗೆ ನಾನೀಗ 500 ಕೋಟಿ ರೂಪಾಯಿ ಇಲ್ಲೇ ಬಾಗಲಕೋಟೆ ನಾವೆಲ್ಲ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ, 12 ದಿನದಲ್ಲಿ ಕಂಪ್ಲೀಟ್ ಆಗ್ತದೆ. ಅವಾಗ ಆ 500 ಕೋಟಿ ಒಳಗೆ 200 ಕೋಟಿ ರೂಪಾಯಿ ಸಬ್ಸಿಡಿ ಇರುತ್ತೆ. ಇನ್ನು 300 ಕೋಟಿ ರೂಪಾಯಿ ಆ ಬ್ಯಾಂಕ್ ಕಾಲ ಇರ್ತದೆ. ಆಮೇಲೆ 10,000 ಮಂದಿ ಉದ್ಯೋಗ ಒಂದು ವರ್ಷಗಳು ಬರೀ ಟೆಕ್ಸ್ಟೈಲ್ ಇಲ್ಲಿ ಅನುಕೂಲ ಮಾಡಿದಾಗ ಅಪ್ಪ ರಿಜಿಸ್ಟರ್ ಮಾಡಿ ಅದನ್ನ ರೆಡಿಮೇಡ್ ಗಾರ್ಮೆಂಟ್ ಫೈನಲ್ ಪ್ರಾಡಕ್ಟ್ ಆಗೋದನ್ನು ಇಲ್ಲ ಬಾಗಲಕೋಟೆಯಲ್ಲಿ ಮಾಡುವಂತ ಉದ್ಯೋಗ ಮಾಡ್ತೀವಿ. ಅದ್ರ ಸಲುವಾಗಿ ಎಲ್ಲರೂ ಸೇರಿ ಒಂದು ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡಿದ್ರೆ ನಿಮ್ಮನ್ನ 50% ಸಬ್ಸಿಡಿ ಅಂದ್ರೆ ನಮ್ಮ ಇಲಾಖೆಗೆ ಮಾಡಿಕೊಡುವಂತ ಜವಾಬ್ದಾರಿ ಅಂತ ನಾನು ಕೇಳ್ತೇನೆ. ಅದೇನು ಅಡಿಕೆ ಬೆಳೆಸಿರಿ ಫೈನಲ್ ಮಾಡ್ತೀರಿ ಅವಾಗ ನಮ್ಮ ಸಮವಸ್ತ್ರ ಸಾಗರಗಳಿಗೆ ಬರ್ತೀವಿ ಎಲ್ಲ ಸಾಗರಗಳಿಗೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮ್ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ನಾವು ಇನ್ಫಾರ್ಮ್ ಕೇಸ್ ಹಾಕಿಸಿ ಬಸ್ ಡಿಪೋಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ವರ್ಕ್ಶಾಪ್ ಅದರಿಂದ ಕೆಲಸ ಮಾಡೋದಾಗಿರ್ಬೋದು, ನಮ್ಮ ಸಮವಸ್ತ್ರಗಳನ್ನ ಮಕ್ಕಳಿಗೆ ಕೊಡೋದಾಗಿರ್ಬೋದು, ಇಂಥವೆಲ್ಲ ಸಹಿತ ಅವರಿಗೆ ನಿಮಗೆ ಕೊಟ್ಟು ಅದನ್ನು ನಿರ್ಣಯ ಪ್ರಕಾರ ಮಾಡಿ ಒಳಗೊಳ್ಳೋಕ್ಕೆ ಅವಕಾಶಗಳಿವೆ. ಅದನ್ನೆಲ್ಲ ಸಹಿತ ಜವಾಬ್ದಾರಿ ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ ಒಂದು ಉದಾಹರಣೆ ಚಂಪೇಗಳು ಹಿರಿಯಣ್ಣ ಬಾಯಿಯವರು ಇದೇ ಥರ ಟ್ರೈನಿಂಗ್ ತಗೊಂಡು ಒಂದೇ ಒಂದು ಜನರಿಂದ ಪ್ರಾರಂಭ ಮಾಡಿದ್ರು. 5-6 ವರ್ಷದಿಂದ ನಮ್ಮಲ್ಲೇ ಟ್ರೈನಿಂಗ್ ಕೊಟ್ಟು ಅವ್ರು ಪ್ರಾರಂಭ ಮಾಡಿರುವಂಥದ್ದು ಇವತ್ತು 2 ಕೋಟಿ ಆಗ್ತದೆ ಅವ್ರ ಕಡೆ ಒಂದು ಯಂತ್ರ ತಗೊಂಡು ಕೆಲಸ ಪ್ರಾರಂಭ ಮಾಡಿರೋದು ಕನಿಷ್ಠ 300 ದಿನ ಅವ್ರು ಕೆಲಸ ಮಾಡ್ತಾರೆ. ಅಂದ್ರೆ ಹಿಂದಿ ಹಚ್ಚುದು, ಸಿಲಾಯಿ ಮಾಡೋದು, ಬೇರೆ ಬೇರೆ ಎಂಟ್ರೈನ್ ಮಾಡೋದು ಮಾಡಿದ್ರು. ಇವತ್ತಿನ ಕಲಿತಾ ಇರುವಂತದ್ದು ಸಾಣದ ಇರ್ತದೆ ಒಂದು ಯಂತ್ರದ ವಿಕ್ಷೇಪ ಅನ್ನೋದು ನಿಮಗೆ ಎಷ್ಟು ಎಫರ್ಟ್ ಹಾಕಿ ಎಷ್ಟು ದುರ್ಗಿ ಮುಂದುವರಿದ್ರಿ ಅಷ್ಟು ನಿಮ್ಗೆ ಭಾಳ ಮಾಡೋದು ಬಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಒಬ್ರು ಯಂತ್ರ ಇಟ್ಕೊಂಡು ಮಾಡಿರುವಂತವ್ರು ಒಂದು ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಮಾಡುವಂತ ಉದಾಹರಣೆ ಅಂತ ಹೇಳ್ತಾ ನಾನು ಹೇಳ್ತೇನೆ. ನೀವು ಬೆಂಗಳೂರಿನಲ್ಲಿ ಯಾವಾಗ ಬಂದಾಗ ನಾವು
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.